ನಮಸ್ತೆ ವಿದ್ಯಾರ್ಥಿಗಳ ಹಿಂದಿನ ಶೈಕ್ಷಣಿಕ ಅಪ್ಡೇಟ್ಗೆ ಸ್ವಾಗತ ಈಗ ಅಲ್ಲಿ ಕನ್ಫರ್ಮ್ ಆಗಿದೆ ಮತ್ತು ನೀವು ಟೆನ್ಷನ್ ತಗೋಬಿಡಿ ಡಿಸ್ಕ್ರಿಪ್ಷನಲ್ಲಿ ಎರಡು ಲಿಂಕ್ ಹಾಕಿರ್ತೀನಿ ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ನೇರವಾಗಿ ನಿಮ್ಮ ವೆಬ್ಸೈಟ್ ಓಪನ್ ಆಗುತ್ತೆ ರಿಸಲ್ಟ್ ಹೇಗೆ ನೋಡೋದು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳ್ಸ್ಕೊಡ್ತೀನಿ ಒಂದು ರಿಸಲ್ಟನ್ನು ನೀವು ಹೇಗೆ ನೋಡ್ಬೋದು ಮತ್ತು ಟ್ರಾಫಿಕ್ ಜಾಸ್ತಿ ಆದರೆ ಸರ್ವರ್ ಬಿಸಿ ಬಂದರೆ ಹೇಗೆ ನೋಡೋದು ಅಂತ ಎರಡೆರಡು ವೆಬ್ಸೈಟ್ ಹೇಳ್ತೀನಿ ಆ ಎರಡು ವೆಬ್ಸೈಟನ್ನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಮತ್ತು ನಿಮ್ಗೇನೋ ಡೌಟ್ ಇದ್ದರೆ ವಾಟ್ಸಪ್ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ನೀವು ಕ್ಲಾರಿಫಿಕೇಷನ್ ಮಾಡ್ಕೋಬೋದು ಹಾಗೆ ಎಲ್ಲರೂ ಕೂಡ ಪಾಸ್ ಆಗ್ತೀರಾ ಮತ್ತು ಮಾರ್ಕ್ಸಲ್ಲೇ ಕೊಡ್ತಾರೆ ನಿಮ್ಮ ಮಾರ್ಕ್ಸನ್ನು ಒನ್ ಸಿಕ್ಸ್ಟಿ ಫೈವ್ ಮಾರ್ಕ್ಸ್ಗೆ ಕೊಡ್ತಾರೆ ನೋಡಿ ಇಲ್ಲಿ ಕರ್ನಾಟಕ ರಿಸಲ್ಟ್ ನಿಕ್ ಡಾಟ್ ಇನ್ ಅಂತ ಇದೆ ಆ ಥರ ನೀವು ಟೈಪ್ ಮಾಡಿದ್ರೆ ಗೂಗಲಲ್ಲಿ ಹೋಗಿ ನಿಮ್ಮ ನೇರ ಇಂಟರ್ಫೇಸ್ ಓಪನ್ ಆಗುತ್ತೆ ನಿಮ್ಮ ರಿಸಲ್ಟಿನ ಇಂಟರ್ಫೇಸನ್ನು ಓಪನ್ ಆಗುತ್ತೆ ಅಲ್ಲಿ ನಿಮ್ಮ ರಿಸಲ್ಟ್ನ ಫೈಂಡ್ಔಟ್ ಮಾಡ್ಬೋದು ಈಗ ಡಿಪಾರ್ಟ್ಮೆಂಟ್ ಆಫ್ ಪಿ ಯು ಸಿ ತೋರಿಸ್ತಾ ಇದೆ ನೆಕ್ಸ್ಟು ನಿಮ್ಮದು ಎಸ್ ಎಲ್ ಸಿ ರಿಸಲ್ಟ್ ಫೋಂಡ್ ಆಗುತ್ತೆ ಇನ್ನೊಂದು ರಿಸಲ್ಟು ಅಫಿಷಿಯಲ್ ನೋಟಿಫಿಕೇಷನ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಓಪನ್ ಆಗುತ್ತೆ ಟೆಲಿಗ್ರಾಮ್ ಗ್ರೂಪಲ್ಲಿ ಅಫಿಷಿಯಲ್ ನೋಟಿಫಿಕೇಷನ್ ಲಿಂಕ್ ಫಿಶ್ಗಳ ನೋಟಿಫಿಕೇಷನ್ ಬಂದರೆ ಟೆಲಿಗ್ರಾಮ್ ಗ್ರೂಪಲ್ಲಿದೆ ಮತ್ತು ಸಾಯಂಕಾಲ ನಾನು ಲೈವ್ ಬರ್ತಾ ಇದ್ದೀನಿ ನೀವು ಯಾವ್ಯಾವ ಕೋರ್ಸ್ ತೊಗೋಬೋದು ಅಂತ ಲೈವಲ್ಲಿ ಹೇಳ್ತೀನಿ ಅಲ್ಲಿ ಜಾಯ್ನ್ ಆಗಿ ಸಾಯಂಕಾಲ ಐದು ಗಂಟೆಗೆ ಅಥವಾ ಆರು ಗಂಟೆಗೆ ಲೈವ್ ಬರ್ತೀನಿ ಜಾಯ್ನ್ ಆಗಿ